ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದಿನಕರ್ ತೂಪ್ದೀಪ್ ಜೊತೆ ಪರಪನಾಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆಗಮಿಸಿದ್ದಾರೆ. ಬನಶಂಕರಿ ದೇವಿ ಪ್ರಸಾದವನ್ನ ಇದೀಗ ಪತ್ನಿ ವಿಜಯಲಕ್ಷ್ಮಿಯವರು ತಂದಿದ್ದಾರೆ. ಇವತ್ತು ದಿನಕರ್ ತೂಪ್ದೀಪ್ ಮತ್ತು ವಿಜಯಲಕ್ಷ್ಮಿಯವರು ಇಬ್ಬರೂ ಕೂಡ ಪರಪನಾಗ್ರಹಾರ ಜೈಲಿಗೆ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ. ಮತ್ತು ಬನಶಂಕರಿ ದೇವಿ ಇದ್ದಾರೆ, ಆ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಸಾಕಷ್ಟು ಒಂದು ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನ್ ಪರವಾಗಿ. ಮೊನ್ನೆ ಅಷ್ಟೇ ಚಂಡಿಕಾಯಾಗ ಕೂಡ ಮಾಡಿಸಿದ್ರು ಕೊಲ್ಲೂರಲ್ಲಿ. ಇದೀಗ ಬನಶಂಕರಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿಂದ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತಿ ದರ್ಶನ್ಗೆ ನೀಡೋದಕ್ಕೆ ಅಂತ ಪ್ರಸಾದವನ್ನ ತಂದಿದ್ದಾರೆ ವಿಜಯಲಕ್ಷ್ಮಿಯವರು. ನಿನ್ನೆ ಬೇರೆ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರ ಆಗಲೆಂದು ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಕಳೆದ ಒಂದೂವರೆ ತಿಂಗಳಿಂದಲೂ ಏನೋ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಇದೀಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದಿನಕರ್ ತೂಪ್ದೀಪ್ ಜೊತೆ ಪರಪನಾಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆಗಮಿಸಿದ್ದಾರೆ. ಬನಶಂಕರಿ ದೇವಿ ಪ್ರಸಾದವನ್ನ ಇದೀಗ ಪತ್ನಿ ವಿಜಯಲಕ್ಷ್ಮಿಯವರು ತಂದಿದ್ದಾರೆ. ಇವತ್ತು ದಿನಕರ್ ತೂಪ್ದೀಪ್ ಮತ್ತು ವಿಜಯಲಕ್ಷ್ಮಿಯವರು ಇಬ್ಬರೂ ಕೂಡ ಪರಪನಾಗ್ರಹಾರ ಜೈಲಿಗೆ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ. ಮತ್ತು ಬನಶಂಕರಿ ದೇವಿ ಇದ್ದಾರೆ, ಆ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಸಾಕಷ್ಟು ಒಂದು ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನ್ ಪರವಾಗಿ. ಮೊನ್ನೆ ಅಷ್ಟೇ ಚಂಡಿಕಾಯಾಗ ಕೂಡ ಮಾಡಿಸಿದ್ರು ಕೊಲ್ಲೂರಲ್ಲಿ. ಇದೀಗ ಬನಶಂಕರಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿಂದ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತಿ ದರ್ಶನ್ಗೆ ನೀಡೋದಕ್ಕೆ ಅಂತ ಪ್ರಸಾದವನ್ನ ತಂದಿದ್ದಾರೆ ವಿಜಯಲಕ್ಷ್ಮಿಯವರು. ನಿನ್ನೆ ಬೇರೆ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರ ಆಗಲೆಂದು ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಕಳೆದ ಒಂದೂವರೆ ತಿಂಗಳಿಂದಲೂ ಏನೋ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಇದೀಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದಿನಕರ್ ತೂಪ್ದೀಪ್ ಜೊತೆ ಪರಪನಾಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆಗಮಿಸಿದ್ದಾರೆ. ಬನಶಂಕರಿ ದೇವಿ ಪ್ರಸಾದವನ್ನ ಇದೀಗ ಪತ್ನಿ ವಿಜಯಲಕ್ಷ್ಮಿಯವರು ತಂದಿದ್ದಾರೆ. ಇವತ್ತು ದಿನಕರ್ ತೂಪ್ದೀಪ್ ಮತ್ತು ವಿಜಯಲಕ್ಷ್ಮಿಯವರು ಇಬ್ಬರೂ ಕೂಡ ಪರಪನಾಗ್ರಹಾರ ಜೈಲಿಗೆ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ. ಮತ್ತು ಬನಶಂಕರಿ ದೇವಿ ಇದ್ದಾರೆ, ಆ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಸಾಕಷ್ಟು ಒಂದು ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನ್ ಪರವಾಗಿ. ಮೊನ್ನೆ ಅಷ್ಟೇ ಚಂಡಿಕಾಯಾಗ ಕೂಡ ಮಾಡಿಸಿದ್ರು ಕೊಲ್ಲೂರಲ್ಲಿ. ಇದೀಗ ಬನಶಂಕರಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿಂದ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತಿ ದರ್ಶನ್ಗೆ ನೀಡೋದಕ್ಕೆ ಅಂತ ಪ್ರಸಾದವನ್ನ ತಂದಿದ್ದಾರೆ ವಿಜಯಲಕ್ಷ್ಮಿಯವರು. ನಿನ್ನೆ ಬೇರೆ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರ ಆಗಲೆಂದು ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಕಳೆದ ಒಂದೂವರೆ ತಿಂಗಳಿಂದಲೂ ಏನೋ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಇದೀಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದಿನಕರ್ ತೂಪ್ದೀಪ್ ಜೊತೆ ಪರಪನಾಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆಗಮಿಸಿದ್ದಾರೆ. ಬನಶಂಕರಿ ದೇವಿ ಪ್ರಸಾದವನ್ನ ಇದೀಗ ಪತ್ನಿ ವಿಜಯಲಕ್ಷ್ಮಿಯವರು ತಂದಿದ್ದಾರೆ. ಇವತ್ತು ದಿನಕರ್ ತೂಪ್ದೀಪ್ ಮತ್ತು ವಿಜಯಲಕ್ಷ್ಮಿಯವರು ಇಬ್ಬರೂ ಕೂಡ ಪರಪನಾಗ್ರಹಾರ ಜೈಲಿಗೆ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ. ಮತ್ತು ಬನಶಂಕರಿ ದೇವಿ ಇದ್ದಾರೆ, ಆ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಸಾಕಷ್ಟು ಒಂದು ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನ್ ಪರವಾಗಿ. ಮೊನ್ನೆ ಅಷ್ಟೇ ಚಂಡಿಕಾಯಾಗ ಕೂಡ ಮಾಡಿಸಿದ್ರು ಕೊಲ್ಲೂರಲ್ಲಿ. ಇದೀಗ ಬನಶಂಕರಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿಂದ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತಿ ದರ್ಶನ್ಗೆ ನೀಡೋದಕ್ಕೆ ಅಂತ ಪ್ರಸಾದವನ್ನ ತಂದಿದ್ದಾರೆ ವಿಜಯಲಕ್ಷ್ಮಿಯವರು. ನಿನ್ನೆ ಬೇರೆ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರ ಆಗಲೆಂದು ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಕಳೆದ ಒಂದೂವರೆ ತಿಂಗಳಿಂದಲೂ ಏನೋ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಇದೀಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದಿನಕರ್ ತೂಪ್ದೀಪ್ ಜೊತೆ ಪರಪನಾಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆಗಮಿಸಿದ್ದಾರೆ. ಬನಶಂಕರಿ ದೇವಿ ಪ್ರಸಾದವನ್ನ ಇದೀಗ ಪತ್ನಿ ವಿಜಯಲಕ್ಷ್ಮಿಯವರು ತಂದಿದ್ದಾರೆ. ಇವತ್ತು ದಿನಕರ್ ತೂಪ್ದೀಪ್ ಮತ್ತು ವಿಜಯಲಕ್ಷ್ಮಿಯವರು ಇಬ್ಬರೂ ಕೂಡ ಪರಪನಾಗ್ರಹಾರ ಜೈಲಿಗೆ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ. ಮತ್ತು ಬನಶಂಕರಿ ದೇವಿ ಇದ್ದಾರೆ, ಆ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ.
ಸಾಕಷ್ಟು ಒಂದು ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನ್ ಪರವಾಗಿ. ಮೊನ್ನೆ ಅಷ್ಟೇ ಚಂಡಿಕಾಯಾಗ ಕೂಡ ಮಾಡಿಸಿದ್ರು ಕೊಲ್ಲೂರಲ್ಲಿ. ಇದೀಗ ಬನಶಂಕರಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿಂದ ಪ್ರಸಾದವನ್ನ ಕೂಡ ತಂದಿದ್ದಾರೆ ಪತಿ ದರ್ಶನ್ಗೆ ನೀಡೋದಕ್ಕೆ ಅಂತ ಪ್ರಸಾದವನ್ನ ತಂದಿದ್ದಾರೆ ವಿಜಯಲಕ್ಷ್ಮಿಯವರು. ನಿನ್ನೆ ಬೇರೆ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರ ಆಗಲೆಂದು ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಕಳೆದ ಒಂದೂವರೆ ತಿಂಗಳಿಂದಲೂ ಏನೋ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಇದೀಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.